ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಅಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 2 ಮಾರ್ಚ್ 2022 ಪ್ರಚುರಿತಿ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ವಿಶ್ವದ ಅತಿ ದೊಡ್ಡ ಗೋಧಿ ರಫ್ತುದಾರ ದೇಶ ಯಾವುದು? ವಿಚ್ ಕಂಟ್ರಿ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ವೀಟ್? ಇದರ ಉತ್ತರ ಆಪ್ಷನ್ 2, ರಷ್ಯಾ ದೇಶ. ವಿಶ್ವದ ಗೋಧಿ ರಫ್ತಿನ ಕಾಲು ಭಾಗಕ್ಕಿಂತ ಹೆಚ್ಚು ರಷ್ಯಾ ಮತ್ತು ಉಕ್ರೇನ್ ಇಂದ ಬರುತ್ತದೆ. ರಷ್ಯಾವು ಗೋಧಿಯ ವಿಶ್ವದ ಅತಿ ದೊಡ್ಡ ರಫ್ತುದಾರನಾಗಿದ್ದು ಅಂತಾರಾಷ್ಟ್ರೀಯ ರಫ್ತಿನ 18% ಹೆಚ್ಚು ಪಾಲನ್ನು ಹೊಂದಿದೆ. ಈಜಿಪ್ಟ್ ಗೋಧಿಯ ವಿಶ್ವದ ಅತಿ ದೊಡ್ಡ ಆಮದುದಾರ ರಾಷ್ಟ್ರ ಆಗಿದೆ. ಟರ್ಕಿಯು ರಷ್ಯಾದ ಮತ್ತು ಉಕ್ರೇನಿಯನ್ ಗೋಧಿಯ ಮೇಲೆ ದೊಡ್ಡ ಖರ್ಚು ಮಾಡುವಂತಹ ಒಂದು ದೇಶ ಆಗಿದೆ. ಪ್ರಪಂಚದ ಒಟ್ಟು ಉತ್ಪಾದನೆಯ ಸುಮಾರು 13.5% ಪಾಲನ್ನು ಹೊಂದಿರುವಂತಹ ಭಾರತವು ಗೋಧಿಯ 2ನೇ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಆಗಿದೆ. ರಷ್ಯಾ ಉಕ್ರೇನ್ ಸಂಘರ್ಷವು ಜಾಗತಿಕ ಮಾರುಕಟ್ಟೆಗಳಲ್ಲಿ ಹೆಚ್ಚು ಗೋಧಿಯನ್ನು ಸಾಗಿಸಲು ಭಾರತಕ್ಕೆ ಅವಕಾಶವನ್ನು ನೀಡಿದೆ. ಚೀನಾ ಅತಿ ಹೆಚ್ಚು ಗೋಧಿಯನ್ನು ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಮಾಡುವಂತಹ ಒಂದು ದೇಶ ಆಗಿದೆ. ಆದರೆ ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂತಹ ಅತಿ ಹೆಚ್ಚಿನ ಎಕ್ಸ್ಪೋರ್ಟ್ ಮಾಡುವಂತಹ ದೇಶ ರಷ್ಯಾ ಆಗಿದೆ. ಸ್ವಿಫ್ಟ್ನ ಕೇಂದ್ರ ಕಚೇರಿ ಎಲ್ಲಿದೆ? ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಸ್ವಿಫ್ಟ್? ಇದರ ಉತ್ತರ ಆಪ್ಷನ್ 1, ಬೆಲ್ಜಿಯಂನಲ್ಲಿದೆ. ಇತ್ತೀಚೆಗೆ ಉಕ್ರೇನ್ ಮೇಲಿನ ರಷ್ಯಾದ ಯುದ್ಧವನ್ನು ಎದುರಿಸುವ ಕ್ರಮದಲ್ಲಿ US ಮತ್ತು ಯುರೋಪಿಯನ್ ಕಮಿಷನ್ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಥವಾ ಸ್ವಿಫ್ಟ್ ವ್ಯವಸ್ಥೆಯಿಂದ ಕೆಲವು ರಷ್ಯಾದ ಬ್ಯಾಂಕ್ಗಳನ್ನು ಹೊರಗಿಡಲು ಜಂಟಿ ಹೇಳಿಕೆಯನ್ನು ನೀಡಿದೆ. ಸ್ವಿಫ್ಟ್ ವಿಶ್ವಾಸಾರ್ಹ ಸಂದೇಶ ರವಾನೆ ವೇದಿಕೆಯಾಗಿದೆ. ಇದು ಹಣಕಾಸು ಸಂಸ್ಥೆಗಳು ಹಣ ವರ್ಗಾವಣೆಗಳಂತಹ ಜಾಗತಿಕ ವಿತ್ತೀಯ ವಹಿವಾಟುಗಳ ಕುರಿತು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಭಾರತದ ಆರ್ಥಿಕ ವ್ಯವಸ್ಥೆಯು ಸ್ವಿಫ್ಟ್ಗೆ ಪ್ರವೇಶವನ್ನು ಹೊಂದಿದೆ. ಸ್ವಿಫ್ಟ್ನ ಕೇಂದ್ರ ಕಚೇರಿ ಇರುವುದು ಬೆಲ್ಜಿಯಂನಲ್ಲಿ. ಇದು ಸ್ಥಾಪನೆಯಾಗಿದ್ದು 1973. ಇತ್ತೀಚೆಗೆ ಯಾವ ದೇಶವು ಗೋಸ್ ಟಿ ಉಪಗ್ರಹವನ್ನು ಉಡಾವಣೆ ಮಾಡಿದೆ? ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಗೋಸ್ ಟಿ ಸ್ಯಾಟಲೈಟ್? ಇದರ ಉತ್ತರ ಆಪ್ಷನ್ 3, ಅಮೆರಿಕ ದೇಶ. ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ನಿಲ್ದಾಣದಿಂದ ಯುನೈಟೆಡ್ ಲಾಂಚ್ ಅಲಯನ್ಸ್ ಅಥವಾ ULA ಅಟ್ಲಾಸ್ ವಿ ರಾಕೆಟ್ನಲ್ಲಿ ಗೋಸ್ ಟಿ ಉಪಗ್ರಹವನ್ನು ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗಿದೆ. ಇದು ಜಿಯೋ ಸ್ಟೇಷನರಿ ಆಪರೇಷನಲ್ ಎನ್ವಿರಾನ್ಮೆಂಟಲ್ ಸ್ಯಾಟಲೈಟ್ ಅಥವಾ ಗೋಸ್ ಆರ್ ಸರಣಿಯಲ್ಲಿನ ಇತ್ತೀಚಿನ ಬಾಹ್ಯಾಕಾಶ ನೌಕೆಯಾಗಿದೆ. ಇದನ್ನು ಹವಾಯಿ ಮತ್ತು ಅಲಾಸ್ಕಾ ಸೇರಿದಂತೆ ಪಶ್ಚಿಮ ಅಮೆರಿಕದ ಕಾಡ್ಗಿಚ್ಚುಗಳು ಮತ್ತು ಪೆಸಿಫಿಕ್ ಸಾಗರದಾದ್ಯಂತಹ ಬಿರುಗಾಳಿಗಳನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗುತ್ತದೆ. ಇದನ್ನು ಅಮೆರಿಕದ NOAA ಸಂಸ್ಥೆ ಉಡಾವಣೆ ಮಾಡಿದೆ. NOAAನ ವಿಸ್ತೃತ ರೂಪ ನ್ಯಾಷನಲ್ ಓಸಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್. ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಮಾನ್ಸೂನ್ ಪ್ರಾಜೆಕ್ಟ್ ಆಫೀಸನ್ನು ಪ್ರಾರಂಭಿಸಿದೆ? ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಇಂಟರ್ನ್ಯಾಷನಲ್ ಮಾನ್ಸೂನ್ ಪ್ರಾಜೆಕ್ಟ್ ಆಫೀಸ್? ಇದರ ಉತ್ತರ ಆಪ್ಷನ್ 3, ಭಾರತ ದೇಶ. 2022 ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ಮಾನ್ಸೂನ್ ಪ್ರಾಜೆಕ್ಟ್ ಆಫೀಸ್ ಅಥವಾ IMPO ಅನ್ನು ಪ್ರಾರಂಭಿಸಿದೆ. ಇದು ಆರಂಭದಲ್ಲಿ 5 ವರ್ಷಗಳವರೆಗೆ ಪುಣೆಯಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ ಅಥವಾ IITM ನೆಲೆಸಿರುತ್ತದೆ. ದೇಶದ ಆರ್ಥಿಕತೆಗೆ ಮಾನ್ಸೂನ್ನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಲು IMPO ಅನ್ನು ಸ್ಥಾಪಿಸಲಾಗಿದೆ. ದೀಕ್ಷಾ, ಸ್ವಯಂ ಮತ್ತು ನಿಷ್ಠಾ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮಗಳಾಗಿವೆ? ದೀಕ್ಷಾ, ಸ್ವಯಂ ಅಂಡ್ ನಿಷ್ಠಾ ಆರ್ ದಿ ಇನಿಷಿಯೇಟಿವ್ಸ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಉತ್ತರ ಆಪ್ಷನ್ 1, ಶಿಕ್ಷಣ ಸಚಿವಾಲಯ. ದೀಕ್ಷಾ, ಸ್ವಯಂ, PMV ವಿದ್ಯಾ ಮತ್ತು ನಿಷ್ಠಾ ಶಿಕ್ಷಣ ಸಚಿವಾಲಯದ ಪ್ರಮುಖ ಉಪಕ್ರಮಗಳಾಗಿವೆ. ಇತ್ತೀಚೆಗೆ ಕೇಂದ್ರ ಶಿಕ್ಷಣ ರಾಜ್ಯ ಸಚಿವರು ದೇಶದಾದ್ಯಂತ 49 ಶಿಕ್ಷಕರಿಗೆ ರಾಷ್ಟ್ರೀಯ ಮಾಹಿತಿ ಮತ್ತು ಸಂವಹನ ಅಥವಾ ICT ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ದೀಕ್ಷಾದ ವಿಸ್ತೃತ ರೂಪ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್. ಸ್ವಯಂನ ವಿಸ್ತೃತ ರೂಪ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ನಿಷ್ಠಾ ವಿಸ್ತೃತ ರೂಪ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹೊಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ನಗರದಲ್ಲಿ ಆಪರೇಷನ್ ಡೆಮಾನ್ಸ್ಟ್ರೇಷನ್ ಅನ್ನು ನಡೆಸಿದೆ? ರೀಸೆಂಟ್ಲಿ
ಇಂಡಿಯನ್ ನೇವಿ ಕಂಡಕ್ಟೆಡ್ ಆಪರೇಷನ್ ಡೆಮಾನ್ಸ್ಟ್ರೇಷನ್ ಅಟ್ ವಿಚ್ ಸಿಟಿ? ಉತ್ತರ ಆಪ್ಷನ್ 4, ವಿಶಾಖಪಟ್ಟಣಂ. ಭಾರತೀಯ ನೌಕಾಪಡೆಯು ವಿಶಾಖಪಟ್ಟಣಂನಲ್ಲಿ ಆಪರೇಷನ್ ಡೆಮಾನ್ಸ್ಟ್ರೇಷನ್ ಮತ್ತು ವರ್ಣರಂಜಿತ ಅಂತಾರಾಷ್ಟ್ರೀಯ ನಗರ ಮೆರವಣಿಗೆಯನ್ನು ನಡೆಸಿದೆ. ಇದು ಸ್ಕೈ ಡೈವಿಂಗ್, ರಕ್ಷಣಾ ಕಾರ್ಯಾಚರಣೆ ಮತ್ತು ನೌಕಾ ವಿಮಾನದಿಂದ ಫ್ಲೈ ಪಾಸ್ಟ್ ಸೇರಿದಂತೆ ವಿವಿಧ ಕಾರ್ಯಾಚರಣೆಗಳನ್ನು ಒಳಗೊಂಡಿತ್ತು. ಬಹುಪಕ್ಷೀಯ ವ್ಯಾಯಾಮ ಮಿಲನ್ 2022 ಭಾಗವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಯಾವ ಸಚಿವಾಲಯವು ಸಂಭವ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಸಂಭವ್ ಪ್ರೋಗ್ರಾಮ್? ಉತ್ತರ ಆಪ್ಷನ್ 3, ಎಂಎಸ್ಎಂಇ ಸಚಿವಾಲಯ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು ಫೆಬ್ರವರಿ 28 ಮಾರ್ಚ್ 6 ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ತನ್ನ ಐಕಾನಿಕ್ ವೀಕ್ ಅನ್ನು ಆಚರಿಸ್ತಾ ಇದೆ. ಎಂಎಸ್ಎಂಇ ಸಚಿವಾಲಯವು ತನ್ನ ರಾಷ್ಟ್ರೀಯ ಮಟ್ಟದ ಜಾಗೃತಿ ಕಾರ್ಯಕ್ರಮ ಸಂಭವದ 2 ಹಂತವನ್ನು ಪ್ರಾರಂಭಿಸ್ತಾ ಇದೆ. ಇದರ ಮೂಲಕ ದೇಶದಾದ್ಯಂತ 1,300 ಕಾಲೇಜುಗಳಿಂದ 100,000 ಹೆಚ್ಚು ವಿದ್ಯಾರ್ಥಿಗಳು ಉದ್ಯಮಶೀಲತೆಯನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಲಾಗುತ್ತದೆ. ಯೋಜನೆಯ ಮೊದಲ ಹಂತವನ್ನು 2021 ಪ್ರಾರಂಭಿಸಲಾಗಿದೆ. ಬ್ಯಾರೆಂಟ್ ಸಮುದ್ರ ಎಲ್ಲಿ ಕಂಡುಬರುತ್ತದೆ? ವೇರ್ ಈಸ್ ಬ್ಯಾರೆಂಟ್ ಸೀ? ಉತ್ತರ ಆಪ್ಷನ್ 4, ಆರ್ಕ್ಟಿಕ್ ಸಾಗರದಲ್ಲಿದೆ. ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಉಕ್ರೇನಿಯನ್ ಆಕ್ರಮಣದ ಕುರಿತು ಪಶ್ಚಿಮದೊಂದಿಗಿನ ಉದ್ವಿಗ್ನತೆಯ ಮಧ್ಯೆ ಪರಮಾಣು ಪಡೆಗಳಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡುವಂತೆ ಆದೇಶಿಸಿದ್ದಾರೆ. ಆದೇಶದ ನಂತರ ಪರಮಾಣು ಜಲಾಂತರ್ಗಾಮಿ ನೌಕೆಗಳು ಬ್ಯಾರೆಂಟ್ ಸಮುದ್ರದಲ್ಲಿ ಡ್ರಿಲ್ಗಾಗಿ ಸಾಗಿವೆ. ಬ್ಯಾರೆಂಟ್ ಸಮುದ್ರವು ಆರ್ಕ್ಟಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತದೆ. ಇದು ನಾರ್ವೆ ಮತ್ತು ರಷ್ಯಾದ ಉತ್ತರ ಕರಾವಳಿಯಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಮಂಗ್ ದಿ ಫಾಲೋವಿಂಗ್. ಉತ್ತರ ಆಪ್ಷನ್ 4, ಈ 2 ಹೇಳಿಕೆಗಳು ಅಂದರೆ ಉಕ್ರೇನ್ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರ ಆಗಿದೆ ಅನ್ನೋದು ತಪ್ಪಾದ ಹೇಳಿಕೆ, ಉಕ್ರೇನ್ ನ್ಯಾಟೋದ ಸದಸ್ಯ ರಾಷ್ಟ್ರ ಆಗಿದೆ ಅನ್ನೋದು ಕೂಡ ತಪ್ಪಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಉಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ವಿಶೇಷ ಕಾರ್ಯವಿಧಾನದ ಅಡಿಯಲ್ಲಿ ಉಕ್ರೇನ್ಗೆ ತಕ್ಷಣವೇ ಸದಸ್ಯರಾಗಲು ಅವಕಾಶ ನೀಡುವಂತೆ ಕೇಳಿಕೊಂಡಿದ್ದಾರೆ. ರಷ್ಯಾದ ಆಕ್ರಮಣದ ವಿರುದ್ಧ ಸಮರ್ಥಿಸದಂತೆ ಉಕ್ರೇನ್ ಸದಸ್ಯತ್ವವನ್ನು ಅರ್ಜಿಯನ್ನು ಸಲ್ಲಿಸಿದೆ. ಮಾನವೀಯ ಬೆಂಬಲದ ಹೊರತಾಗಿ ಉಕ್ರೇನ್ಗೆ $450 ಮಿಲಿಯನ್ $US ಮಿಲಿಟರಿ ಸಹಾಯವನ್ನು ಕಳುಹಿಸಲು ಯುರೋಪಿಯನ್ ಒಕ್ಕೂಟ ನಿರ್ಧರಿಸಿದೆ. ಉಕ್ರೇನ್ ನ್ಯಾಟೋ ಸದಸ್ಯತ್ವವನ್ನು ಕೂಡ ಪಡೆಯಲು ಬಯಸಿದೆ. ಮಾಂಟ್ರಿಯಕ್ಸ್ ಸಮಾವೇಶ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಮಾಂಟ್ರಿಯಕ್ಸ್ ಕನ್ವೆನ್ಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಉತ್ತರ ಆಪ್ಷನ್ 2, ಜಲಸಂಧಿಗಳ ಆಡಳಿತ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರದ ನಡುವೆ ರಷ್ಯಾದ ಯುದ್ಧ ನೌಕೆಗಳ ಚಲನೆಯನ್ನು ಮಿತಿಗೊಳಿಸಲು ಟರ್ಕಿ ದೇಶವು ತನ್ನ 2 ಕಾರ್ಯತಂತ್ರದ ಜಲಸಂಧಿಗಳಾಗಿರುವಂತಹ ಬೊಸ್ಪೋರಸ್ ಮತ್ತು ಡಾರ್ಡನೆಲ್ಲೆಸ್ ಮೂಲಕ ನೌಕಾ ಮಾರ್ಗದ ಕುರಿತು ಅಂತಾರಾಷ್ಟ್ರೀಯ ಸಮಾವೇಶವಾಗಿರುವಂತಹ ಮಾಂಟ್ರಿಯಕ್ ಸಮಾವೇಶವನ್ನು ಜಾರಿಗೆ ತರಲು ಸಜ್ಜಾಗಿದೆ. ಮಾಂಟ್ರಿಯಕ್ ಸಮಾವೇಶ ಅಂದರೆ ಏನು? ಇದು ಮಾಂಟ್ರಿಯಕ್ ಸಮಾವೇಶವು ಕಪ್ಪು ಸಮುದ್ರದ ಮೂಲಕ ಕಡಲ ಸಂಚಾರವನ್ನು ನಿಯಂತ್ರಿಸುತ್ತದೆ. ಇದು ಶಾಂತಿ ಕಾಲದ ಸಮಯದಲ್ಲಿ ಎಲ್ಲ ನಾಗರಿಕ ಹಡಗುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ. ಜೊತೆಗೆ ಕಪ್ಪು ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ರಾಷ್ಟ್ರಗಳಿಗೆ ಸೇರದ ನೌಕಾಪಡೆಗಳ ನೌಕಾಯಾನವನ್ನು ನಿರ್ಬಂಧಿಸಲು ಟರ್ಕಿಗೆ ಮಾಂಟ್ರಿಕ್ ಸಮಾವೇಶ ಅನುಮತಿ ಕೊಡುತ್ತದೆ. ಒನ್ಲೈನ್ ಕರೆಂಟ್ ಅಫೇರ್ಸ್ಗಳು, ಅಸೋಚಾಮ್ನಿಂದ ಯಾವ ಭಾರತೀಯ PSUವನ್ನು ಭಾರತದ ಅತ್ಯಂತ ವಿಶ್ವಾಸಾರ್ಹ ಸಾರ್ವಜನಿಕ ವಲಯದ ಕಂಪನಿ ಎಂದು ಗುರುತಿಸಲಾಗಿದೆ? ಕೋಲ್ ಇಂಡಿಯಾ ಲಿಮಿಟೆಡ್. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಮೀಟಿ ಸಮುದಾಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮಣಿಪುರ. ಯಾವ ಸಂಸ್ಥೆಯು ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅಥವಾ GKMS ಯೋಜನೆಯ ಅಡಿಯಲ್ಲಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? IIT ರೂರ್ಕಿ. ಕೇತಾಂಜಿ ಬ್ರೌನ್ ಜಾಕ್ಸನ್ ಯಾವ ದೇಶದ ಅತ್ಯುನ್ನತ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಲು ಮೊದಲ ಕಪ್ಪು ಮಹಿಳೆಯಾಗಿ ನಾಮನಿರ್ದೇಶನಗೊಂಡಿದ್ದಾರೆ? ಅಮೆರಿಕ ದೇಶ. ಪ್ರತಿ ವರ್ಷ ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? March 1. ಸೆಬಿಯ ನೂತನ ಚೇರ್ಮನ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಮಾಧವಿ ಪುರಿ ಬುಚ್ ಈ ಹುದ್ದೆಗೆ ಏರಿದಂತಹ ಮೊದಲ ಮಹಿಳೆಯಾಗಿದ್ದಾರೆ. ಅನುಭೂತಿ ಮತ್ತು ಈ ಚಿತ್ತ ಪೋರ್ಟಲ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪೊಲೀಸರ ಒಂದು ಡಿಜಿಟಲ್ ಉಪಕ್ರಮ ಆಗಿದೆ? ನವದೆಹಲಿ. ಶೂನ್ಯ ತಾರತಮ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? March 1. ಆರ್ಯ ಸಮಾಜದ ಸ್ಥಾಪಕರು ಯಾರು? ದಯಾನಂದ ಸರಸ್ವತಿ. ನಿನ್ನೆ ಪ್ರಶ್ನೆಗಳ ಉತ್ತರಗಳು
ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಫೆಬ್ರವರಿ 28. ಸಾರ್ವಜನಿಕ ವೈಫೈ ಪಡೆದಂತಹ ಕರ್ನಾಟಕದ ಮೊದಲ ಗ್ರಾಮ ಯಾವುದು? ಮೈಸೂರಿನ ರಮ್ಮನಹಳ್ಳಿ. ನಿಮಗಾಗಿ ಪ್ರಶ್ನೆಗಳು. ಸೆಬಿಯ ನೂತನ ಚೇರ್ಮನ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಯಾವ ಸಚಿವಾಲಯವು ಸಂಭವ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಇವೆರಡು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮೂಲಕ ಉತ್ತರ ಕೊಡ್ತೀರಂತ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರುವಂಥ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು, ಚಾನಲ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ನೀವು ಜಾಯ್ನ್ ಆಗಿ. ಧನ್ಯವಾದ.